ಹಾಯ್ ಫ್ರೆಂಡ್ಸ್, ಇವತ್ತು ನಾವು ನಮ್ಮ ಮನೆ ದೇವರಿಗೆ ಹೋಗ್ತಾ ಇದ್ದೀವಿ. ಸೊ ಬಟ್ಟೆ ಎಲ್ಲ ಗಲೀಜಾಗಿರೋದಕ್ಕೆ ಕಾರಣ ಲಿಯೋ. ಲಿಯೋಗೆ ಸ್ನಾನ ಮಾಡಿಸೋ ಅಷ್ಟರಲ್ಲಿ ಒಂದು ರೌಂಡ್ ನಂದು ಸ್ನಾನ ಆದರೆ ಇವಾಗ ಸ್ನಾನ ಮಾಡಿಕೊಂಡು ರೆಡಿ ಆಗ್ತೀವಿ. ಎಲ್ಲ ಪೂಜೆ ಮಾಡಿ ರೆಡಿಯಾಗಿದೆ, ಎಲ್ಲ ರೆಡಿಯಾಗಿದ್ದೀವಿ, ಇವಾಗ ಹೊರಡಬೇಕು. ನಾವು ಹೋಗ್ತೀವಿ ಅಂತ ಲಿಯೋ ತುಂಬ ಬೊಗಳುತ್ತವನೆ. ನನಗೆ ಸ್ನ್ಯಾಕ್ಸ್ ಕೊಟ್ಟಿದ್ದೀವಿ, ಹೆಂಗೆ ಕಡಿತಾ ಇದ್ದಾನೆ. ಬರೀ ಫೋಟೋಗೆ ಅಂದ್ಬಿಟ್ಟು ಡ್ರೆಸ್ ಹಾಕಿದ್ದೀವಿ ಲಿಯೋಗೆ, ಒಂದು ಹಬ್ಬ ಅಂತ ನಮ್ಮ ಮಮ್ಮಿ ಹಾಕ್ಸಿರೋದು. ಲಿಯಾ ಅಯ್ಯೋ ಅಯ್ಯೋ ಅಯ್ಯೋ, ಸಿಗ್ತಾ ಇಲ್ಲ ಅವನದ್ ಬಿಡ್ತಾ ಇಲ್ಲ, ಕೆರ್ಕೊಂಡು ಕೆರ್ಕೊಂಡು ತಿಂತವನೆ ಅವನಮ್ಮ. ನಾನು ನಮ್ಮಕ್ಕ ಉಪವಾಸ ಮಾಡ್ತಾ ಇದ್ದೀವಿ, ಅದಕ್ಕೆ ಬರೀ ಹಾಲು. ಬೆಳಿಗ್ಗೆ ನೀರು ಕುಡಿದಿದ್ದೀವಿ ಅಷ್ಟೇ, ಅದು ನಾವು ಏನೂ ತಿಂದಿಲ್ಲ. ಸೊ ಇವಾಗ ಹಾಲು ಕುಡಿತಾ ಇದ್ದೀವಿ. ಹಬ್ಬ ಅಂತ ಸಿಟಿ ಗಾಡಿನ ಎಕ್ಸ್ಪ್ರೆಸ್ ಮಾಡಿ ಬಿಟ್ಟಿದ್ದಾರೆ. ಬಸ್ ಚೇಂಜ್ ಮಾಡಿ ಹೋಗ್ತಾ ಇದ್ದೀವಿ. ನಾವು ಬೀರುವಳ್ಳಿಯಲ್ಲಿ ನಿಂತ್ಕೊಂಡು ಅಲ್ಲಿಂದ ಆಟೋ ಸಿಕ್ಕಿದ್ರೆ ಆಟೋದಲ್ಲಿ ಹೋಗ್ಬೇಕು, ಇಲ್ಲ ಅಂತಂದ್ರೆ ನಡ್ಕೊಂಡು ಹೋಗ್ಬೇಕು. ಸಾಕ್ಷಿ ಬಿಡ ದೇವಸ್ಥಾನಕ್ಕೆ ಬಂದಿದ್ದೀವಿ. ಬಾಗ್ಲ ಹಾಕಿದೆ, ಬಾಗ್ಲ ತಗ್ಸಿ ಪೂಜೆ ಮಾಡಬೇಕು. ಇದನ್ನ ನಮ್ಮ ದೊಡ್ಡಪ್ಪ ಅವ್ರು ಕಟ್ಸಿರೋದು. ಇದು ನಮ್ಮ ಮನೆಯ ದೇವರು ವೀರಭದ್ರ ಸ್ವಾಮಿ. ನಾವಿವಾಗ ಮೂಲ ಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅದು ಫಸ್ಟ್ ತೋರಿಸಿದ್ರು ವೀರಭದ್ರ ಸ್ವಾಮಿ, ಅದ್ರ ಮೂಲ ಸ್ಥಾನ ಇಲ್ಲಿ ಒಳ್ಳೆ ಹತ್ರ ಇದೆ ಅಂತೆ. ಬಂದಿದ್ದು ತುಂಬ ಧಾನ್ಯದ ಬಂದಿದ್ದು, ಅದು ಬಿಟ್ಟರೆ ಮೂಲ ಸ್ಥಾನಕ್ಕೆ ನಾನು ಆಗಲೇ ಹೋಗ್ತಾ ಇರೋದು. ಇದೇ ಮೂಲ ಸ್ಥಾನ ವೀರಭದ್ರ ಸ್ವಾಮಿಗೆ. ಇದೆಲ್ಲ ನಾವು ಚಿಕ್ಕದ್ರಲ್ಲಿ ಇದ್ದಾಗ ಇದೆಲ್ಲ ಇರಲೇ ಇಲ್ಲ, ಇವಾಗ ಎಲ್ಲ ಹೊಸದಾಗಿ ಮಾಡಿದ್ದಾರೆ. ನಾವು ನೋಡಿದಾಗ ಈ ಥರ ಇರಲಿಲ್ಲ, ಫುಲ್ ಎಲ್ಲ ಪ್ಲೇಯಿಂಗ್ ಇತ್ತು. ಇವಾಗೇನೋ ಚಿಕ್ಕದಾಗಿಲ್ಲಿ ಊಟ ಗೀಟ ಮಾಡಿಸೋದಕ್ಕೆ ಅಂತ ಮಾಡಿಬಿಟ್ಟಿದ್ದಾರೆ. ಈ ದೇವರು ಬಂದು ಅದಾಗದೆ ಮೂಡಿರುವಂತಹ ಒಂದು ಉದ್ಭವ ಮೂರ್ತಿ. ಈ ದೇವ್ರನ್ನ ಪೂಜೆ ಮಾಡೋ ಪೂಜಾರಿ ಬಂದು ಮೂಗ ಇಷ್ಟೇ ಮಾತಾಡೋಕೆ ಬರೋದು, ಆದ್ರೂ ತುಂಬ ಚೆನ್ನಾಗಿ ಪೂಜೆ ಮಾಡಿ ಕೊಡ್ತಾರೆ. ಅಪ್ಪ ಅಮ್ಮ ಪ್ರತಿ ವರ್ಷ ಹೋಗ್ತಾ ಇರ್ತಾರೆ, ಬಟ್ ನಾವು ಹೋಗೋದು ತುಂಬ ರೇರು. ಮನೆಯವ್ರಿಗೆಲ್ಲರಿಗೂ ತಾಯ್ತ ಕಟ್ಟಿದ್ರು, ಆಶೀರ್ವಾದ ಮಾಡಿದ್ರು. ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ತಾಯ್ತ ಕಟ್ಟಿದ್ದಾರೆ ಮುಖಕ್ಕೆ, ಏನಮ್ಮದು ತೀರ್ಥ ಹಾಕಿದ್ರು. ಹೋಗ್ತಾ ಇದ್ದೀವಿ ಇವಾಗ ತೀರ್ಥ ಪ್ರೋಕ್ಷಣೆ ಮಾಡಿದ್ರು. ತೀರ್ಥ ಪ್ರೋಕ್ಷಣೆ ಮಾಡಿದ್ರು ಎಲ್ಲ ಮುಗಿಸ್ಕೊಂಡು ಇವಾಗ ಇನ್ನೊಂದು ದೇವ್ರಿಗೆ ಹೋಗ್ತಾ ಇದ್ವಿ. ಈ ಅಜ್ಜಿಗೆ ಹತ್ತತ್ರ 100 to 105 ವರ್ಷ ಆಗಿದೆ ಅಂತೆ. ಆದ್ರೆ ನೋಡಿ ಎಷ್ಟು ಸ್ಟ್ರಾಂಗ್ ಇದ್ದಾರೆ ಅಂತ. ನಾವು ಮುಗಿಸ್ಕೊಂಡು ಬಂದಿದ್ದೀವಿ ನಾವು ನೋಡಿ. ಸೊ ಈ ರೋಡಲ್ಲಿ ನಾವು ಹೋಗಿದ್ದೋ, ಅವಾಗ ಅದೇ ರೋಡಿಂದ ವಾಪಸ್ ಬಂದಿದ್ದೀವಿ. ಅವಾಗ ಕೇರ್ಪೇಟೆಗೆ ಹೋಗಿ ಈಗ ಸಾಕು. ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ, ಹಾಗಾಗಿ ತುಂಬ ಹೊಟ್ಟೆ ಹಸಿತಿತ್ತು. ಹಾಗಾಗಿ ನಾವು ಅಪ್ಪ ಕಲಂಗಡಿ ಹಣ್ಣು ಕೊಡಿಸಿದ್ರು. ಸೊ ಬರೀ ಫ್ರೂಟ್ಸು ನೀರು ಇಷ್ಟೇ ಕುಡ್ಕೊಂಡು ಜೀವನ ಮಾಡೋದಾಯ್ತು ಇವತ್ತು. ಗುರಿ ಛಲ ಸಾಧನೆ ಎಲ್ಲ ಬೇಕು ಅಂತಂದರೆ ಈ ಬೆಕ್ಕನ್ನು ನೋಡಿ ಹೆಂಗೆ ಹತ್ತುತ್ತಾ ಇದೆ ಅಂತ. ಆದ್ರೂ ಒಳ್ಳೊಳ್ಳೆ ಸೀನರಿ ಸಿಕ್ತು ನಮಗಂತೂ, ಎಲ್ಲೋ ಬೇಜಾರಾಗಲಿಲ್ಲ ಟ್ರಾವೆಲಿಂಗು. ಹಾಗಾಗಿ ಹೋಗಿದ್ದೆ ಗೊತ್ತಾಗಿಲ್ಲ. ನಾವು ದೇವಸ್ಥಾನದಿಂದ ಬಂದು ಮಂದು ಇಲ್ಲಿ ಇಳ್ಕೊಂಡಿದ್ದೀವಿ. ಆದರೆ ಬೆಳಿಗ್ಗೆಯಿಂದ ಯಾರೂ ಏನೂ ತಿಂದಿಲ್ಲ. ಉಪವಾಸ ಮುರಿಯೋಕ್ಕೆ ಏನಾದರೂ ತೊಗೊಬೇಕು ಅಂತ ಇಲ್ಲಿ ನಿಂತಿದ್ದೀವಿ. ಫೈನಲ್ಲಿ ಈ ರೀತಿ ನಾವು ಉಪವಾಸ ಮುರಿತೀವಿ ಅಂತ ಗೊತ್ತಿರಲಿಲ್ಲ. ನಮಗೆ ನಾವು ಬೆಳಿಗ್ಗೆಯಿಂದ ಬಿಟ್ಟೋಗಿದ್ದ ಅಂತ ಫುಲ್ಲು ಮುದ್ದು ಮುದ್ದು ಮಾಡೋಕ್ಕೆ ಬಂದ. ಎಲ್ಲರೂ ಮುದ್ದು ಮಾಡಿ ಅವನ್ನ ಚೆನ್ನಾಗಿ ಟ್ರೀಟ್ ಎಲ್ಲ ಕೊಟ್ಟು ಸಮಾಧಾನ ಮಾಡಬೇಕಾಗಿ ಬಂತು. ಫೈನಲಿ ವಿ ಆರ್ ಹೋಮ್. ಇವಾಗ ಟೈಮು 8:30 ಆಗಿದೆ. ಸೊ ಇವಾಗ ಬಂದಿದ್ದೀವಿ, ಏನಾದರೂ ಸ್ವಲ್ಪ ತಿಂದು ಜಾಗರಣೆ ಶುರು ಮಾಡಬೇಕು. ಇವಾಗ ತುಂಬ ಹೊಟ್ಟೆ ಹಸಿತ್ತು ಬೆಳಗ್ಗೆಯಿಂದ, ಏನೂ ತಿಂದಿಲ್ಲ. ಬಂದ ತಕ್ಷಣ ಮುಖನೂ ತೊಳಿದೆ, ಕೈ ಮಾತ್ರ ತೊಳ್ಕೊಂಡು ತಿಂತಾ ಇದ್ದೀನಿ. ತಿಂದೊಂದ್ಮೇಲೆ ಹೋಗಿ ಫ್ರೆಶ್ ಅಪ್ ಆಗಿ ಏನಾದರೂ ತಿಂದು ಜಾಗರಣೆ ಕುತ್ಕೋಬೇಕು. ಮಸಾಲೆ ದೋಸೆ ತಿಂತಿದ್ದಾಳೆ ನಮ್ಮಕ್ಕ, ಕರೀತಿದ್ದಾಳೆ. ಕತ್ತಿದ್ದಾಳೆ ನೀನು ಅಲ್ಲಿ. ಈಗ ಚಂದನ ಮುದ್ದು ಮಾಡ್ತಾ ಅವಳೇ ಸುಮ್ಮನ್ ಮಲ್ಕಂಡೈತೆ ಮುದ್ದು ಮಾಡಿಸ್ಕೊಂಡು.
ಅಂಗಿ ಇಕ್ಬಿಟ್ಟು ಅವನ ಕೆಂಪದಾವ ಬೆಳ್ಳಗಿರದ್ಕೊದಕ್ಕುವೇ ಬಿಳಿಯ ತಿಂತೀನಿ ನೀರು ಕುಡಿದ್ಬಿಟ್ಟೆ ಸಾಕು. ಇವಾಗ ಫ್ರೆಶ್ ಅಪ್ ಆಗಿ ಉಪ್ಪಿಟ್ಟು ಜೊತೆಗೆ ಇದೇನಂತ ಹೇಳಿದ್ನ ಗುಗ್ರಿ ಗುಗ್ರಿ ಕಡು ಕಡಲೆ ಕಳಿನ ಗುಗ್ರಿ ತಿಂತಾ ಇದೀನಿ. ಇದೆಲ್ಲ ಮಾಡಾದ್ಮೇಲೆ ನಮ್ಮ ಅಪ್ಪ ಅಮ್ಮ ನಮ್ಮ ಅಮ್ಮ ಅನ್ಕೋತಾರೆ, ನಾವು ಮಾತ್ರ ಜಾಗರಣೆ ಇರ್ತೀವಿ, ನಮ್ಮ ಜೊತೆಲಿ ಏನೋ ಜಾಗರಣೆ ಇರ್ತಾನೆ. ಸೊ ಇಷ್ಟೊತ್ತು ನಾನು ಕುತ್ಕೊಂಡು ಬೆಳಗ್ಗೆಯಿಂದ ಏನೇನಾಗಿತ್ತು ಅದ್ರದ್ದು ಎಲ್ಲ ವಿಡಿಯೋ ಮಾಡಿಕೊಂಡು ಕೂತಿದ್ದೆ. ಇವಾಗ ಟೈಮು 11:30. ಇಷ್ಟೊತ್ತು ಎಡಿಟ್ ಮಾಡಿ ಮಾಡಿ ಕೈಯೆಲ್ಲ ನೋವು ಬಂತು. ಸೊ ಇಷ್ಟೊತ್ತು ಸ್ವಲ್ಪ ಹಾಡು ಹೇಳಿದೆ, ಆದರೆ ಟೈಮ್ ಏನೂ ಆಗಿಲ್ಲ. ಇವಾಗ ಟೈಮ್ ಇನ್ನು 11:41. ಬೆಳಗ್ಗೆಯಿಂದ ಫುಲ್ಲು ಸುತ್ತಾಡಿ ಫುಲ್ ಸಾಕಾಗಿ ಟಯರ್ಡ್ ಆಗ್ಬಿಟ್ಟಿದೆ ನಮಗೆ. ಕೊನೆಗೆ ದೇವ್ರ ಪೂಜೆ ಮಾಡಿ ಮಲ್ಕೊಂಡೆ, ಅಲ್ಲಿಗೆ ಮುಗಿತು ಕತೆ.